ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಬಾಣಂತಿಯರ ಆರೈಕೆ ಯಾವ್ಯಾವ ರೀತಿಯಾಗಿರಬೇಕು, ಅವರ ಆಹಾರ ಪದ್ಧತಿಗಳೆಲ್ಲ ಹೇಗಿರಬೇಕು, ಅವರೆಷ್ಟು ಕೇರ್ಫುಲ್ಲಾಗಿದ್ದರೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 11 ದಿನದವರೆಗೂ ಯಾವುದೇ ಕಾರಣಕ್ಕೂ ತಲೆಸ್ನಾನ ಮಾಡೋ ಹಾಗಿಲ್ಲ. ತುಂಬ ಶೀತ ಆಗಬಾರ್ದು ಅವರು ಅವರಿಗೆ, ಅದಕ್ಕೋಸ್ಕರನೇ ತಲೆಸ್ನಾನ ಮಾಡೋ ಹಾಗಿಲ್ಲ. ಮತ್ತು ತಲೆಸ್ನಾನ 11 ದಿನ ಆದಮೇಲೆ ಮಾಡಬಹುದು. ಹೆಚ್ಚೆಚ್ಚು ಅಂತ ಅಂದರೆ ಕೊಬ್ಬರಿ, ಮೆಣಸು, ಜೀರಿಗೆ ಪೌಡ್ರು ಈ ರೀತಿಯಾಗಿ ಇರ್ತಕ್ಕಂಥದ್ದು ಯೂಸ್ ಮಾಡ್ಬೋದು. ಇದನ್ನು ತಿಳಿ ಸಾಂಬಾರು ಥರ ಮಾಡಿ ಅವರಿಗೆ ಕೊಡ್ಬೋದು. ಅನ್ನ ಮಾತ್ರ ತುಂಬಾ ಸ್ಮೂತಾಗಿರಬೇಕು. ಯಾವುದೇ ಕಾರಣಕ್ಕೂ ಸಾಫ್ಟ್ ಫುಡ್ ಬಿಟ್ಟು ಇನ್ಯಾವುದನ್ನು ನೀವು ಕೊಡೋ ಹಾಗಿಲ್ಲ ಅಂಥ ಟೈಮಲ್ಲಿ. ಸೊ ಹಂಗಾಗಿ ಸಾಫ್ಟ್ ಐಟಮ್ಸ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡ್ಬೋದು. ಇವರು ಇಡ್ಲಿ ಸಾಂಬಾರು ತುಂಬ ಮೆತ್ತಗಿರೋಂಥ ಅನ್ನ, ಈಗ ಜೀರಿಗೆ ಮೆಣಸು ಇದೆಲ್ಲ ಮಿಕ್ಸ್ ಮಾಡಿರ್ತಕ್ಕಂಥ ಬೇಳೆ ಕಟ್ಟಿನ ಸಾಂಬಾರು ಈ ರೀತಿಯಾಗಿ ಕೊಡ್ಬೋದು. 11 ದಿವಸ ಆದಮೇಲೆ ಸ್ನಾನ ಮಾಡ್ತಿರಲ್ಲ, ಸ್ನಾನ ಮಾಡಿ ಆದಮೇಲೆ ಯಾವಾಗ್ಲೂ ಕೂಡ ಬಾಣಂತಿಯರು ಸಾಂಬ್ರಾಣಿ ಹೊಗೆನ ಹಾಕೋಬೇಕು. ಸಾಂಬ್ರಾಣಿ ಹೊಗೆಗೆ ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂತ ಅಂದರೆ, ಸ್ವಲ್ಪ ರಾಗಿ ಹಿಟ್ಟು, ಅರಿಶಿನ, ಬೆಳ್ಳುಳ್ಳಿ ಸಿಪ್ಪೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಆ ಹಬೆ ತಗೋಬೇಕಾಗುತ್ತೆ. ಸ್ನಾನ ಮಾಡಿ ಬಂದೋದ್ಮೇಲೆ ಶೀತ ಆಗಬಾರ್ದು. ನಿಮಗೇನಾದರೂ ಶೀತ ಆಯಿತು ಅಂತ ಅಂದರೆ ಮಗುಗೂ ಕೂಡ ಶೀತ ಆಗುತ್ತೆ, ಯಾಕಂದರೆ ನೀವು ಹಾಲು ಕುಡಿಸ್ತಿರಲ್ಲ. ಸೊ ಹಾಗಾಗಿ ಮಗುಗೂ ಕೂಡ ಶೀತ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಇದು ಸಾಂಬ್ರಾಣಿ ಹೊಗೆನ ತೊಗೊಂಡೇ ಒಣಗಿಸ್ಕೋಬೇಕು. ನೀವು ಹೊರಗಡೆ ಹೋಗಿ ಒಣಗಿಸ್ಕೊತೀನಿ ಆ ಥರ ಎಲ್ಲ ನೀವು ಹೋಗಲೇಬೇಡಿ. ಗಾಳಿಗೆ ಹೋದಷ್ಟೂ ಕೂಡ ದಪ್ಪ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಮತ್ತು ಬೇಳೆ ಕಟ್ಟಿನ ಸಾಂಬಾರನ್ನ ಯೂಸ್ ಮಾಡ್ಬೋದು. ಜೀರಿಗೆ, ಬೆಳ್ಳುಳ್ಳಿ, ಮೆಣಸು ಈ ರೀತಿಯಾಗಿ ಒಗ್ಗರಣೆ ಹಾಕಿ ಬೇಳೆ ಕಟ್ಟಿನ ಸಾಂಬಾರು ಅದನ್ನು ಕುಡಿಲೂಬಹುದು, ಮತ್ತು ಅನ್ನಕ್ಕೆ ಹಾಕ್ಕೊಂಡು ತಿನ್ನಬಹುದು. ಸಬ್ಬಸಿಗೆ ಸೊಪ್ಪು ಇದು ತುಂಬ ತುಂಬಾ ಒಳ್ಳೆಯದು. ಕೆಲವೊಬ್ಬೊಬ್ಬರಿಗೆ ಹಾಲು ಬರ್ತಾ ಇರಲ್ಲ, ಸೊ ಹಂಗಾಗಿ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಹಾಲು ಹೆಚ್ಚಾಗಿ ಬರುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸಬ್ಬಸಿಗೆ ಸೊಪ್ಪು ಅಷ್ಟೇ. ಮತ್ತು ಕೊಬ್ಬರಿನ ಜಾಸ್ತಿ ಯೂಸ್ ಮಾಡ್ಬೋದು. ಕಾಯಂತೂ ತಿನ್ನೋದಕ್ಕೆ ಹೋಗಬೇಡ್ರಿ ನೀವು. ಕಾಯಿ ತಿನ್ನೋದ್ರಿಂದ ಒಬ್ಬರಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಕೊಬ್ಬರಿ ಒಟ್ಟಿನಲ್ಲಿ ಬೆಟರ್ ಇದು. ತಾಯಿ ಹಾಲಲ್ಲಿ ಎಷ್ಟು ಪೌಷ್ಟಿಕಾಂಶ ಇರುತ್ತೋ, ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೋ ಅಷ್ಟೇ ಶಕ್ತಿ ಸಾಮರ್ಥ್ಯ ಕೊಬ್ಬರಿಯಲ್ಲೂ ಇರುತ್ತೆ. ಸಬ್ಬಸಿಗೆ ಸೊಪ್ಪು ಅದನ್ನು ಯೂಸ್ ಮಾಡಿ, ಹಾಲು ಬರದೇ ಇರೋರು ಹೇಳಿದ್ನಲ್ಲ. ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಪತ್ರೆ, ಒಂದು ಲೈಟಾಗಿ ಉಪ್ಪು ಮತ್ತು ಅರಿಶಿನ ಇದಿಷ್ಟು ಮಿಕ್ಸ್ ಮಾಡಿ ಬಾಣಂತಿಯರಿಗೆ ಮತ್ತು ಮಗುಗೆ ಸ್ನಾನ ಮಾಡಿಸ್ಬೋದು. ಅಭ್ಯಂಜನ ಸ್ನಾನ ಹೇಳಿದ್ನಲ್ಲ, ಅದರಲ್ಲಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಎಲ್ಲ ನೀಟಾಗೆಲ್ಲ ಮಸಾಜ್ ಮಾಡಿ ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿಸ್ಬೇಕಾಗುತ್ತೆ. ಅದು ಕೂಡ ಅಷ್ಟೇ ಹೇಳಿದ್ನಲ್ಲ, ಶೀತ ಆಗಬಾರ್ದು. ಸೊ ಹಂಗಾಗಿ ಇಂಥ ಟೈಮಲ್ಲಿ ತುಂಬ ನವೆ ಬರೋವಂಥ ಚಾನ್ಸಸ್ ಇರುತ್ತೆ. ಕೆರಿಬಾರ್ದು, ಕೆರೆದಷ್ಟೂ ಮಾರ್ಕೆಲ್ಲ ಬೀಳ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ನೀರಿಗೆ ನೀವು ಬೇವಿನ ಪತ್ರೆ, ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಕಡಿತ ಅಷ್ಟೊಂದೆಲ್ಲ ಬರೋದಿಲ್ಲ. ನೆಕ್ಸ್ಟು ತಣ್ಣೀರನ್ನು ಯೂಸ್ ಮಾಡಬಾರ್ದು, ಮಾಮೂಲಿ ಬಿಸಿ ನೀರನ್ನು ಯೂಸ್ ಮಾಡಿ ಕುಡಿಯೋದಕ್ಕೆಲ್ಲ, ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಎಲ್ಲದಕ್ಕೂ. ಆಯಲ್ ಮಸಾಜನ್ನ ಮಾಡ್ಕೋಬೇಕು. ಅದು ನಿಮ್ಮ ಮೆಥಡ್ಸಲ್ಲಿ ಯಾವ್ಯಾವ ರೀತಿ ಇದೆಯೋ ಆಯಲ್ ಮಸಾಜು ಆ ರೀತಿಯೆಲ್ಲ ಮಾಡ್ಕೊಳ್ಳಿ. ಮಗುಗೂ ಬಾಣಂತಿಗೂ ಆಯಲ್ ಮಸಾಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದರಲ್ಲಿ ಕಾಫಿ ಕುಡಿಬೋದು, ಟೀ ಕುಡಿಯೋ ಹಾಗಿಲ್ಲ, ಲೈಟಾಗಿ ಸ್ವಲ್ಪ ಕಾಫಿ ತೊಗೋಬೋದು. ಒಂದೆಲ್ಗ ಸೊಪ್ಪಂತೂ ತುಂಬಾ ಒಳ್ಳೆಯದು. 3 ಮಂತ್ಸ್ವರೆಗೂ ನೀವು ಎಷ್ಟು ಕರೆಕ್ಟಾಗಿರ್ತೀರೋ ಅಷ್ಟು ತುಂಬಾ ಗಟ್ಟಿಮುಟ್ಟಿಯಾಗಿರ್ತೀರ. 3 ಮಂತ್ಸ್ವರೆಗೂ ನೀವು ಪಥ್ಯ ಕಟ್ಟುನಿಟ್ಟಾಗಿ ಇರಲೇಬೇಕಾಗುತ್ತೆ. ಕೆಲವೊಬ್ಬೊಬ್ಬರು ಈ ಟೈಮಲ್ಲಿ ಏನಾದ್ರೂ ಲೂಸ್ ಬಿಡ್ತು ಅಂತ ಅಂದರೆ ನೆಕ್ಸ್ಟು ಲೈಫ್ ಲಾಂಗ್ವರೆಗೂ ತುಂಬಾ ಪೇನ್ ಅನುಭವಿಸ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ಸೊಂಟ ನೋವು ಆ ರೀತಿಯೆಲ್ಲ ಅನುಭವಿಸ್ಬೇಕಾಗುತ್ತೆ. ಮತ್ತು ಈ ಟೈಮಲ್ಲಿ ಮೆಂತ್ಯ ಮುದ್ದೆ, ಮೆಂತ್ಯ ಮತ್ತು ಸ್ವಲ್ಪ ಅಕ್ಕಿನ ನೆನೆ ಹಾಕಿ ಅದನ್ನು ಹೋಗಿ ಮಿಲ್ ಮಾಡಿಸ್ಕೊಂಬಂದು ಸೇಮ್ ನಾವು ಮಾಮೂಲಿ ರಾಗಿ ಮುದ್ದೆ, ಜೋಳದ ಮುದ್ದೆ ಯಾವ ಥರ ಮಾಡ್ತೀವೋ ಅದೇ ರೀತಿಯೇ ಮೆಂತೆ ಮುದ್ದೆ ಮಾಡಿ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಸೊಂಟದ ಪೇನು ಬರೋದಿಲ್ಲ, ನರನಡಿಗಳಿಗೆಲ್ಲ ಶಕ್ತಿ ಬರುತ್ತೆ. ಯಾಕಂದರೆ ಇಂಥ ಟೈಮಲ್ಲಿ ತುಂಬ ಸೊಂಟ ನೋವು ಬರುತ್ತೆ. ಬಾಣಂತಿ ಅವ್ರ ಆರೈಕೆ ಎಲ್ಲ ಮುಗಿದ ಮೇಲೂ ಕೂಡ ಸೊಂಟ ನೋವು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಮತ್ತು ಕಿವಿಗೆ ಯಾವಾಗ್ಲೂ ಹತ್ತಿ ಇಟ್ಕೊಂಡಿರಬೇಕು. ಗಾಳಿಯಲ್ಲೆಲ್ಲ ಜಾಸ್ತಿ ಓಡಾಡಬಾರ್ದು, ಹೇಳಿದ್ನಲ್ಲ ಮೈ ಬರೋವಂಥ ಚಾನ್ಸಸ್ ಎಲ್ಲ ಇರುತ್ತೆ.
ಇಂಥ ಟೈಮಲ್ಲಿ ಬಾಣಂತಿ ಸನ್ನೆ ಆಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟು, ನೆಗೆಟಿವ್ ಅಟ್ಯಾಕ್ ಆಗೋದಾಗಲಿ ಇಲ್ಲ ಅಂತ ಅಂದರೆ ಏನಾದ್ರೂ ಮನಸ್ಸಲ್ಲಿ ಹಳೆ ನೆನಪುಗಳು, ಹಳೇದೇನಾದ್ರೂ ವಿಷಯಗಳೇನಾದ್ರು ಇತ್ತು ಅಂದರೆ ಇಂಥ ಟೈಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅಂಥದಕ್ಕೆಲ್ಲ ಬರೋ ಅಂಥ ಅವಕಾಶನ ಮಾಡಿಕೊಡ್ಬೇಡಿ. ಹೆಚ್ಚು ಗಾಳಿಗೆಲ್ಲ ಓಡಾಡೋದು ಹಾಗೆಲ್ಲ ಮಾಡಬೇಡಿ. ಬಾಣಂತಿ ಸನ್ನೆ ಆದರೆ ತುಂಬಾ ಕಷ್ಟ ಇರುತ್ತೆ. ನೆಕ್ಸ್ಟು ಇನ್ನೊಂದು ಒಳ್ಳೆ ಆಪರ್ಚುನಿಟಿ ಏನು ಅಂತ ಅಂದರೆ, ಈ ಒಂದು ಟೈಮಲ್ಲಿ ಲೇಡೀಸು ಈಗ ಮೆಚೂರ್ಡ್ ಆದಾಗ ಸಿಕ್ಕಾಪಟ್ಟೆ ಹೊಟ್ಟೆ ನೋವೆಲ್ಲ ಬರ್ತಿರ್ತೆ ಡೇಟ್ ಟೈಮಲ್ಲೆಲ್ಲ. ಈ ಒಂದು ಬಾಣಂತಿಯರಲ್ಲಿ ನೀವೆಷ್ಟು ಪಥ್ಯ ಇದ್ದು ತುಂಬ ಒಳ್ಳೆ ಮೆಡಿಷನ್ ಇದೆಲ್ಲ ಮಾಡ್ಕೊತಿರಲ್ಲ, ಈಗ ಪಥ್ಯ ಹೇಳಿದ ಅದೆಲ್ಲ ಮಾಡ್ಕೊತಿರಲ್ಲ, ಅದರಿಂದ ಹೊಟ್ಟೆನೋ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಒಂದು. ನೆಕ್ಸ್ಟು ಸಮಸ್ಯೆ ಏನು ಬರುತ್ತೆ ಅಂತ ಅಂದರೆ, ನೀವೇನಾದರೂ ಇದನ್ನು ಕಟ್ಟುನಿಟ್ಟಾಗಿ ಏನಾದ್ರೂ ಈ ಪಥ್ಯ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಹೇಗೆ ಬೇಕು ಹಾಗೆ ಮನಸ ಇಚ್ಛೆ ಎಲ್ಲ ಓಡಾಡ್ಕೊಂಡು ಹೆಂಗೆ ಬೇಕು ಹಂಗೆ ಇರ್ತೀರಾ, ಆಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೈಫ್ ಲಾಂಗು ಸೊಂಟ ನೋವು, ತಲೆನೋವು, ಕೈಕಾಲು ನೋವು, ನರಗಳು ಹೊಡ್ತಾ ತುಂಬಾ ದಪ್ಪ ಆಗೋದು, ಈ ರೀತಿಯಾಗೆಲ್ಲ ಅನುಭವಿಸ್ಬೇಕಾಗುತ್ತೆ. ತುಂಬ ಕೇರ್ಫುಲ್ಲಾಗಿರಬೇಕು. ನೆಕ್ಸ್ಟು ಲೇಹದುಂಡೆನ, ಅದನ್ನು ಸ್ನಾನ ಆಗ್ತಿದ್ದಂಗೆ ಹೊರಗಡೆ ಬರ್ತಿರಲ್ಲ, ಬರ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಉಂಡೆನ ಬಾಯಿಗೆ ಹಾಕೋಬೇಕತ್ತೆ. ಖಾರ ಇದ್ದರೂ ಪರವಾಗಿಲ್ಲ, ಚಕ ಚಕ ಅಂತೇಳಿ ಅಗೆದು ನುಂಗ್ಬಿಡೋದಲ್ಲ, ಸ್ವಲ್ಪ ಸ್ವಲ್ಪನೇ ಚೀಪಿ ಅದ್ರ ರಸನ ನುಂಗ್ತಾನೇ ಇರಬೇಕು ಲೇಹದುಂಡೆನ. ಮತ್ತು ಶೀತ ಆಗ್ಬಿಟ್ರಂತೂ ತುಂಬಾ ಲೈಫ್ ಲಾಂಗ್ ಸಫರ್ ಪಡಬೇಕಾಗುತ್ತೆ. ಶೀತ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೋಡಿ, ಕೆಲವೊಬ್ಬೊಬ್ಬರು ಬಾಣಂತಿಯರು ಅಕಸ್ಮಾತ್ ಏನಾದರೂ ಶೀತ ಆಗೋಂಗೆ ಏನಾದರೂ ಮಾಡಿಕೊಂಡ್ರೆ ಅದು ಲೈಫ್ ಲಾಂಗು ಸುಮ್ಮನೆ ಸೀನ್ತಾನೆ ಇರ್ತಾರೆ, ಕಫ ಆಗ್ತಾನೆ ಇರುತ್ತೆ. ಬರೀ ಅವ್ರಿಗಷ್ಟೇ ಅಲ್ಲ, ಮಗುಗೂ ಕೂಡ ತುಂಬಾ ಶೀತ ಕಫ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಈ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗಬೇಡಿ, ತುಂಬ ಕಟ್ಟುನಿಟ್ಟಾಗಿರಿ. ಹೇಳಿದ್ನಲ್ಲ ಏನು ಅಂದರೆ, ಇಂಥ ಒಂದು ಟೈಮಲ್ಲಿ ಹೊಸ ಹೊಸ ಸಮಸ್ಯೆಗಳನ್ನ ಉಟ್ಕೋಬೋದು, ಅಥವಾ ಹಳೆ ಸಮಸ್ಯೆಗಳು ಏನಾದ್ರೂ ದೇಹದ ಸಮಸ್ಯೆ ಏನಾದ್ರು ಇತ್ತು ಅಂದ್ರೂ ಇದು ಬಗೆಹರಿಸ್ಕೊಳ್ಳೋದಕ್ಕೆ ಒಳ್ಳೆಯ ಆಪರ್ಚುನಿಟಿನೂ ಕೂಡ. ಹೆಚ್ಚೆಚ್ಚು ದೇಹಕ್ಕೆಲ್ಲ ಸ್ಟ್ರೈನ್ ಕೊಡಬೇಡಿ, ಹೆಚ್ಚು ಭಾರ ಎತ್ತದು, ಓಡಾಡೋದು, ಸಿಕ್ಕಾಬಟ್ಟೆ ಆ ಥರ ಎಲ್ಲ ಏನು ಮಾಡಬೇಡಿ. ಓಡಾಡಬೇಕು, ಸ್ವಲ್ಪ ಓಡಾಡಿ, ಒಂದು 3 ಮಂತ್ಸ್ವರೆಗೂ ಸ್ವಲ್ಪ ಲೈಟಾಗಿ ಓಡಾಡೋದು, ಮನೆಯಲ್ಲೇ ವಾಕಿಂಗ್ ಮಾಡೋದು, ಈ ರೀತಿಯಾಗಿ ಮಾಡಿ. ಮತ್ತು ಬಟ್ಟೆ ಕಟ್ಟೋ ಅಂತ ಅಭ್ಯಾಸ ಮಾಡ್ಕೊಳ್ಳಿ. ಹೊಟ್ಟೆಗೆ ಬಟ್ಟೆ ಕಟ್ಟೋವಂಥದ್ದು, ಹೊಟ್ಟೆ ಕ್ರಮೇಣ ತೆಳ್ಳಗಾಗುತ್ತೆ. ಸ್ಟ್ರೆಚ್ ಮಾರ್ಕೆಲ್ಲ ಹೋಗೋದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ, ಏನು ಕ್ರೀಮ್ ತಗೋಬೇಕು ಏನು ಅಂತೇಳ್ಬಿಟ್ಟು. ಮತ್ತು ಅದೇ ಹೇಳಿದ್ನಲ್ಲ, ತುಂಬ ಏನಾದರೂ ಶೀತ ಆಗ್ಬಿಡ್ತು ಅಂದರೆ ಮಗುಗೂ ನಿಮಗೂ ಲೈಫ್ ಲಾಂಗು ಇದ್ದೇ ಇರುತ್ತೆ, ಏನಂದ್ರೂ ಕೂಡ ಹೋಗ್ಸೋಕ್ಕಾಗೋದಿಲ್ಲ. ಈ ಬಾಣಂತಿ ಸನ್ನೆ ಶೀತ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಕೇರ್ಫುಲ್ಲಾಗಿರ್ರಿ, ಆದಷ್ಟು ಬಾಣಂತಿಯರಾಗಲಿ ಮಗು ಆಗಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಈಗ ಬಾಣಂತಿಯರು ಎಷ್ಟು ಕೇರ್ಫುಲ್ಲಾಗಿರ್ತಾರೋ ಅಷ್ಟೇ ಒಳ್ಳೆಯದು ಮಗು ಕೂಡ, ಯಾಕಂದರೆ ಅವರು ಫೀಡ್ ಮಾಡ್ತಾ ಇರ್ತಾರಲ್ಲ. ಸೊ ಹಂಗಾಗಿ ಫೀಡ್ ಮಾಡೋದ್ರಿಂದ ಮಗುಗೂ ಕೂಡ ಅದು ಚಾನ್ಸಸ್ ಇರುತ್ತೆ. ಬಾಣಂತಿಯರು ತುಂಬಾ ಒಳ್ಳೆ ಪಥ್ಯದಿಂದ ಇದ್ದು ತುಂಬ ಒಳ್ಳೆ ಗಟ್ಮುಟಿಯಾಗಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಅಷ್ಟು ಮಗುನೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನಾನೀಗ ಹೇಳಿದ್ದೀನಲ್ಲ ಅದು ಮೆಡಿಷನ್ ಎಲ್ಲ ನೀವು ಮಾಡ್ಕೊಳ್ಳಿ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಮತ್ತು ನಮ್ಮ ವಿಡಿಯೋಗಳನ್ನ ಇನ್ನಷ್ಟು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಕಮೆಂಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡ್ಬೋದು. ಥ್ಯಾಂಕ್ ಯು.